ನಮಸ್ಕಾರ ರೀ. ನಮಸ್ಕಾರ ಬರ್ರಿ ಮೇಡಮ್ ಅವ್ರ. ವಾಣಿಯವ್ರ, ಈಗ ನಿಮ್ಮ ಏರಿಯಾಕ ಇಲ್ಲಿ ರೈತ ಅಣ್ಣುಗಾರ ಅಂತೇಳಿ ಹುಚ್ಚಪ್ಪ ಅವ್ರನ್ನ ತಗೊಂಡಿವಿ ರೀ. ಅದಕ್ಕೆ ನಾವು ಈಗ ನಿಮಗೆ ಭೂಚೇತನ ಅಂತೇಳಿ ಸಾಕಷ್ಟು ಸರ್ತಿ ನಿಮಗೆ ಟ್ರೈನಿಂಗ್ ಕೊಟ್ಟಿವಲ್ಲ ರೀ. ಹೌದ್ರಿ ಮೇಡಮ್, ಕೊಟ್ಟು ಆ ಟ್ರೈನಿಂಗ್ ಒಳಗೆ ಈಗ ಅವ್ರು ಕರ್ಕೊಂಡು ನಾವು ಕೆಲವೊಂದು ಇದು ಮಣ್ಣು ಮಾದರಿ ಎಲ್ಲ ತೆಗಿಬೇಕಾಗೈತೆ ರೀ. ಹ್ಞೂ, ಅದಕ್ಕೆ ನಿಮಗೆ ಮಣ್ಣು ಮಾದರಿ ಬಗ್ಗೆ ಮೊದಲು ತೆಗ್ದಿದ್ದು ಏನಾರ ಅನುಭವ ಅದ ಏನು ರೀ? ಇಲ್ಲರಿ ಮೇಡಮ್, ನಮಗೇನು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲರಿ. ಸ್ವಲ್ಪ ಹೇಳ್ರಿ ಅಲ್ರಿ, ಹೆಂಗೆ ತೆಗಿಬೇಕು ರೀ, ಯಾಕೆ ತೆಗಿ ಈ ಮಣ್ಣು ಮಾದರಿ ತೆಗಿಬೇಕಂದ್ರೆ ಅಲ್ರಿ ಇದ್ರ ಬಗ್ಗೆ ನಮಗೇನು ತಿಳುವಳಿಕೆ ಇಲ್ಲರಿ. ಹೆಂಗೆ ತೆಗಿಬೇಕಂತ ಹೇಳಿದ್ರಿ ಅಂದ್ರೆ ನಾವು ನಮ್ಮ ಹೊಲದು ಕೊಡ್ಬೇಕಾಗಿದ್ರಿ. ಹೇಳ್ರಿ ಮೇಡಮ್, ಭಾಳ ಚಲೋ ಆಯ್ತು. ಈಗ ನಾವು ಅದನ್ನೇ ಹೇಳಕ್ಕೆ ನಿಮ್ಗೆ ಇಲ್ಲಿ ತರ ಬಂದೀವಿ ರೀ. ಈ ಮಣ್ಣು ಮಾದರಿ ಅಂದ್ರೆ ಈಗ ಮೊದಲು ಒಂದು ನಿಮ್ದು ಹೊಲ ಇರ್ತೈತೆ ಅಂತ ಗೋರಿ, ಒಂದು ಎಕರೆ ಹೊಲ ಇರ್ತೈತಿ. ಒಂದು ಎಕರೆ ಹೊಲದಾಗ ನಾವು ಮೊದಲು ಹಿಂಗೆ ನೋಡ್ಬೇಕ್ರಿ. ಈಗ ಹಿಂಗೆ ನೋಡಿದಾಗ ನಮ್ಗೆ ಬೇರೆ ಬೇರೆ ಮಣ್ಣು ಮಾದರಿಗಳನ್ನು ಕಾಣಿಸ್ತಾವ್ರಿ. ಅಂದರೆ ಒಂದು ಕಡೆ ಕೆಂಪ, ಒಂದು ಕಡೆ ಕಪ್ಪು, ಹಿಂಗೆ ಕಾಣಿಸ್ತೈತಲ್ರಿ. ಎಲ್ಲೆಲ್ಲ ನಮಗೆ ಕಾಣಿಸ್ತೈತಿ ಅಲ್ಲಿ ಅಲ್ಲಿ ನಿಂತ್ಕೊಂಡು ಈಗ ನಾವು ಹುಚ್ಚಪ್ಪರ್ ನಿಮಗೆ ತೋರಿಸ್ತೀವಿ ರೀ ಹೆಂಗೆ ಮಾಡಬೇಕು ಅನ್ನೋದು. ಆ ಥರ ನೀವು ಒಂದು ಎಕರೆ ಒಳಗೆ 4-5 ಸ್ಯಾಂಪಲ್ ತಗೋಬೇಕ್ರಿ. ಹ್ಞೂ, ಅದು ಹೆಂಗೆ ಮಾಡೋದು ಅನ್ನೋದು ಮ್ಯಾಲಿಂದೆಲ್ಲ ಸ್ವಲ್ಪ ಸರ್ಚ್ ಮಾಡಿ. ಹಟ್ಟಿವಲ್ರಿ, ಇದು ಮ್ಯಾಲಿನ ಮಣ್ಣ ಸ್ವಲ್ಪ ತೆಗೆದು ಬಿಡ್ಬೇಕ್ರಿ. ಹ್ಞೂ, ತೆಗೆದು ಇದು 2 ಇಂಚಿನ ತನ ಹಟ್ಕೋಬೇಕ್ರಿ. ಹ್ಞೂ, ಹಟ್ಕೊಂಡು ಇನ್ನೇನು ಒಂದು ಪದರದ್ದು ಇರ್ತೈತಲ್ರಿ, ಒಂದು ಪದರದ ಮಣ್ಣು ಇರ್ತೈತಲ್ಲ, ಇದನ್ನ ತಗೋಬೇಕ್ರಿ. ಹ್ಞೂ, ಈಗ ಇದನ್ನ ತೆಗಿತಾರ್ರಿ. ಆಮೇಲೆ ಇದೇನು ಮಣ್ಣು ಇರ್ತೈತಲ್ರಿ, ಹ್ಞೂ, ಇದು ಒಂದು 1/4 kg ಅಷ್ಟು ಮಣ್ಣು ಇರ್ತೈತಲ್ರಿ, ಇದನ್ನ ಇದ್ರಾಗ ತೊಗೋಬೇಕ್ರಿ. ಹೇಳ್ರಿ ಮೇಡಮ್, ನಾವು ಸ್ವಲ್ಪ ಹಾಕ್ತೀವಿ. ಇಷ್ಟು ಮಣ್ಣನ್ನು ತೊಗೊಂಡ್ಮೇಲೆ ಈಗ ನಿಮ್ಗೆ ಬತ್ತ ಇಲ್ಲಿ 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 ನಿಂತ್ಕೊಂಡು ಬೇರೆ ಕಡೆ ನೋಡಿದಾಗ ಮತ್ತು ನಿಮಗೆ ಬೇರೆ ಥರ ಎಲ್ಲರೂ ಮಣ್ಣು ಕಾಣಿಸ್ತಂದ್ರೆ, ಅಂದರೆ ಈ ಮಣ್ಣು ಬಿಟ್ಟು ಬೇರೆ ಥರ ಎಲ್ಲರೂ ಕಾಣಿಸ್ತಂದ್ರೆ ಆ ಮಣ್ಣನ್ನು ಇದೇ ಥರ ತೊಗೋಬೇಕ್ರಿ. ತೊಗೊಂಡು ಇದನ್ನು ಮೊದಲ ಒಡ್ಕೋಬೇಕ್ರಿ. ಇದೆಲ್ಲ ಇದಾವಲ್ರಿ, ಇವನ್ನೆಲ್ಲ ಫುಲ್ ಒಡ್ಕೋಬೇಕ್ರಿ. ಒಡ್ಕೊಂಡು ಈಗ ನಾವು 2-3 ಕಡೆಯಿಂದ ಒಂದು ಎಕರೆ ಒಳಗೆ 2-3 ಕಡೆಯಿಂದ ಈ ಥರ ತಕ್ಕೊಂಡ್ಮೇಲೆ ಅದನ್ನು ನಾವು ಕ್ವಾಟ್ರಿಂಗ್ ಮೆಥಡ್ ಅಂತ ಹೇಳಿ ಮಾಡ್ಬೇಕ್ರಿ. ಅದು ಮಾಡೋಣ ಬರ್ರಿ. ಹೆಂಗೆ ಮಾಡಿದ್ರಿ? ಆಮೇಲೆ ಈ ಥರ ನಾವು 4-5 ಕಡೆ ತೊಗೊಂಡಿರ್ತೀವಲ್ರಿ, ಅದೆಲ್ಲ ಒಂದು ಕಡೆ ಹಾಕಿ ಇದನ್ನ ಸರಿಯಾಗಿ ಕಲಿಸ್ಬೇಕ್ರಿ. ಒಂದು ಕಲಿಸ್ರಿ ಸ್ವಲ್ಪ. ಇದನ್ನೆಲ್ಲ ಸರಿಯಾಗಿ ಕಲಿಸಿದ್ಮೇಲೆ ಇದನ್ನೆಲ್ಲ ಸರಿಯಾಗಿ ಕೂಡಿದ್ಮೇಲೆ ಇದ್ರೊಳಗೆ ನಾ ಆಗಲೇ ಹೇಳಿದ್ನಲ್ರಿ ನಿಮಗೆ ಕ್ವಾಟ್ರಿಂಗ್ ಮೆಥಡ್ ಮಾಡಬೇಕು ಅಂತೇಳಿ, ಭಾಗ ಮಾಡ್ಕೋಬೇಕು. ನಿಮ್ಮ ವಿರುದ್ಧ ದಿಕ್ಕಿಂದ 2 ಭಾಗನ ತೆಗಿಬೇಕ್ರಿ. ಇದೊಂದು ಇದೊಂದು ಅಲ್ಲಿಂದ ತೆಗಿಬೇಕು. ಆಮೇಲೆ ಇವನ್ನ ಮತ್ತೆ ಕೂಡಿಸಿದ್ರಿ.
ಈ ತರ ನಾವು ಎಲ್ಲಿ ಯಾವಾಗಿಂದನ ಮಾಡ್ಬೇಕು ಅಂತಂದ್ರೆ ನಮ್ಮ ಮಣ್ಣು ಏನ್ ತಗೊಂಡಿರ್ತೀವಲ್ ರೀ ಅದು ಅರ್ಧ ಕೆಜಿ ಆಗುತ್ತನ ನಾವು ಈ ತರ ಮಾಡ್ಬೇಕು. ಈಗ ಇದು ನಮ್ಮ ಮಣ್ಣು ಅರ್ಧ ಕೆಜಿ ಅದ ರೀ, ಸಮುನ್ ಮಾಡೋ ಅಗತ್ಯ ಇಲ್ಲ. ಇದನ್ನ ಇದನ್ನ ನಾವು ಇದನ್ನ ಸ್ವಚ್ಛವಾಗಿ ಇರುವಂತ ಒಂದು ಬಟ್ಟಿ ಇದು ಇರ್ತೈತಲ್ರಿ ಅದರೊಳಗೆ ಇದನ್ನ ಹಾಕ್ಬಿಡ್ಬೇಕು ಚೀಲದೊಳಗೆ ಮಣ್ಣು. ವಿಚಾರ ಪತ್ರಿಕೆ ಇರ್ತೈತ್ರಿ ಅಂದ್ರೆ ಇದರೊಳಗೆ ಏನಂದ್ರ ಮಣ್ಣು ಮಾದರಿ ಯಾರು ತೆಗಿತಾರ, ಆಮೇಲೆ ಯಾವ ಜಿಲ್ಲೆ ಇದ್ದು ಯಾವ ಊರ್ದು ಎಲ್ಲ ಡೀಟೇಲ್ಸ್ ಇರ್ತೈತಿ. ಹೋದ ಸರ್ತಿ ನೀವು ಯಾವ ಬೆಳೆ ಹಾಕಿದ್ರಿ ಅಂತೇಳಿ ಇದನ್ನೆಲ್ಲ ರೈತರು ತುಂಬಬೇಕು. ಅಂದ್ರೆ ಈಗ ನೀವು ಕೊಡತ್ತಿರಂದ್ರೆ ನೀವು ತುಂಬಬೇಕ್ರಿ, ಅಂದ್ರೆ ನಿಮ್ದು ಏನೇನದ ಅನ್ನೋದು ಈ ಡೀಟೇಲ್ಸ್ ತುಂಬಿ ಇದನ್ನ ಮಡಚಿ ಈ ಚೀಲೊಳಗೆ ಹಾಕ್ಬೇಕ್ರಿ. ಈ ಚೀಲೊಳಗೆ ಹಾಕಿ ಇದನ್ನ ಗಟ್ಟಿಯಾಗಿ ಕಟ್ಟಿ ನಮ್ಮ ಅಣ್ಣುಗಾರರಾಗ್ಲಿ ಅಥವಾ ನೀವಾಗ್ಲಿ ನೀವೇ ಬಂದಿದ್ರಂದ್ರೆ ನೀವೇ ಡೈರೆಕ್ಟ್ ಇದಕ್ಕೆ ಬಂದ್ರೆ ಪ್ರಯೋಗಾಲಯಕ್ಕೆ ಮಣ್ಣು ಮಾದರಿ ಪ್ರಯೋಗಾಲಯಕ್ಕೆ ಬಂದ್ರೆ ನೀವೇ ಕೊಡ್ಬೋದ್ರಿ. ಇಲ್ಲಾಂದ್ರೆ ನಮ್ಮ ಅಣ್ಣುಗಾರ ಕಡೆ ಕೊಟ್ಟು ನೀವು ಮಣ್ಣು ಮಾದರಿನ ಪ್ರಯೋಗಾಲಯಕ್ಕೆ ಕಳಿಸಿ ನಿಮ್ಮ ರಿಸಲ್ಟ್ಗಳನ್ನ ನೀವು ಪಡ್ಕೋಬಹುದು. ಇದಕ್ಕೆ ಏನಾರ ರೊಕ್ಕ ತಗೋತೀರೇನ್ರಿ? ಈಗ ನಾವು 3 ರೂಪಾಯಿ ತಗೋತೀವ್ರಿ ಒಂದು ಸ್ಯಾಂಪಲ್ ಇದು ಮಾಡಕ್ಕ 3 ರೂಪಾಯಿ ತಗೋತೀವ್ರಿ ಪ್ರಯೋಗ. ಇದನ್ನ ಮಾಡೋದ್ರಿಂದ ಏನೇನು ಉಪಯೋಗದ್ರಿ ಮೇಡಮ್? ಈಗ ಇದ್ರ ಮಾಡೋದ್ರಿಂದ ಈಗ ನಿಮ್ಮ ಮಣ್ಣಿನೊಳಗೆ ಏನೇನು ಗುಣಧರ್ಮಗಳು ಅದಾವ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನೀವು ನಾಳೆ ಮುಂದಿನ ಬೆಳಿಗ್ಗೆ ಏನೇನು ಹಾಕ್ತಿರಲ್ಲ ಈಗ ಸಾರಜನಕ ಜಾಸ್ತಿ ಇತ್ತಂದ್ರೆ ನೀವು ಅದನ್ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ರಿಸಲ್ಟ್ ಬಂದ್ಮೇಲೆ ಸಾರಜನಕ ಅಂದ್ರೆ ಇದ್ರೊಳಗೆ ಜಾಸ್ತಿ ಅಂದ್ರೆ ಪೊಟ್ಯಾಸಿಯಮ್ ಅಥವಾ ಫಾಸ್ಫರಸ್ ಜಾಸ್ತಿ ಇತ್ತಂದ್ರೆ ನಿಮ್ ಮುಂದಿನ ಬೆಳಿಗ್ಗೆ ಮಣ್ಣೊಳಗೆ ಆಗ್ಲೇ ಇರ್ತೈತಿ. ಅದ್ ನೀವು ಕಡಿಮೆ ಹಾಕೊಂಡು ಗೊಬ್ಬರ ಎಷ್ಟೆಷ್ಟು ಹಾಕ್ಬೇಕು ಪ್ರಮಾಣ ಎಲ್ಲಾ ಬೆಳಿಗೂ ಹೇಳ್ತೀರಿ? ಎಲ್ಲಾ ಬೆಳಿಗೂ ಹೇಳ್ತೀವಿ. ಒಳ್ಳೇದಾತ್ ಬಿಡ್ರಿ, ನಾವು ಮುಂದಿನ ಬಿತ್ತೋರ್ ಇದೀರಿ. ಇದನ್ನ ಮಾಡಿಸಿದ್ಮೇಲೆ ಬಿತ್ತಿದ್ರ ಏನೋ ಅನುಕೂಲ ಆಗ್ಬಿಡ್ತದೆ. ಅನುಕೂಲ ಆಗ್ತೈತಿ. ಸರಿ ರೀ ಮೇಡಮ್, ಧನ್ಯವಾದ ರೀ, ಬಹಳ ಚಂದ ಹೇಳ್ಕೊಟ್ರಿ. ನಮ್ದು ಲಗೂನ ರಿಸಲ್ಟ್ ಕೊಟ್ಬಿಡ್ತೀವಿ. ಆಯ್ತು.